ಕಲಿಯುಗದಲ್ಲಿ ಆದೌ ಬ್ರಹ್ಮ ಮಧ್ಯೇರ್ ವಿಷ್ಣುರಂತ್ಯ ದೇವ ಸದಾಶಿವ ಮೂರ್ತಿತ್ರಯ ಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೇ ಅಂತ. ಈ ಕಲಿಯುಗದಲ್ಲಿ ಬಹಳ ಮುಖ್ಯವಾಗಿ ಆದಿಯಲ್ಲಿ ಬ್ರಹ್ಮನ ರೂಪ, ಮಧ್ಯದಲ್ಲಿ ವಿಷ್ಣು ರೂಪ, ಅಂತ್ಯದಲ್ಲಿ ಶಿವನ ರೂಪವನ್ನು ಹೊಂದಿರತಕ್ಕಂತಹ ಮಹಾನುಭಾವ ದತ್ತಾತ್ರೇಯ. ಅಂದರೆ ನಮ್ಮ ಜೀವನದ ಆದಿ ಎಲ್ಲಿ ಪ್ರಾರಂಭ ಆಯಿತೋ ಅಲ್ಲೇ ಬ್ರಹ್ಮ ಇದ್ದಾನೆ. ಇದು ನಮ್ಮಲ್ಲಿರೋಂತಹ ಆತ್ಮ ಸನಾತನವಾಗಿರತಕ್ಕಂಥದ್ದು. ದೇಹ ಮಾತ್ರ ನಾವು ಹೇಗೆ ದಿನ ಬಟ್ಟೆ ಬದಲಾಯಿಸ್ತಾ ಇರ್ತೀವೋ ಹಾಗೆ ಆಯಸ್ಸು ಮುಗಿದ ನಂತರ ಮತ್ತೊಂದು ದೇಹವನ್ನು ಪ್ರವೇಶ ಮಾಡ್ತಾ ಹೋಗುತ್ತೆ ಆತ್ಮ ಅಂತ ಹೇಳ್ತಾರೆ. ಬ್ರಹ್ಮ ಆತ್ಮನ್ವದ ಸೃಜತ ಅಂತ ಮಂತ್ರ ಹೇಳ್ತಾ ಹೋಗ್ತಾರೆ. ಈ ಆತ್ಮ ಹೊಂದಿರತಕ್ಕಂತಹ ದೇಹದ ಮುಖ್ಯ ಕೆಲಸ ಏನಪ್ಪ ಅಂದರೆ ಆತ್ಮದ ಕಡೆಗೆ ನಿನ್ನ ಚಿಂತನೆಯನ್ನು ಮಾಡ್ತಾ ಹೋಗು ಅಂತ. ಕೊನೆಯಲ್ಲಿ ನೇದಿಷ್ಟೋ ಬ್ರಹ್ಮಣೋ ಭವತಿ, ನೀನೇ ಆ ಭಗವಂತ ಅನ್ನೋ ಸತ್ಯವನ್ನು ಅರ್ಥ ಮಾಡ್ಕೋ. ನಿನ್ನಲ್ಲಿರ್ತಕ್ಕಂಥವನೇ ಭಗವಂತ, ನೀನೇ ಭಗವಂತ ಅನ್ನೋ ಸತ್ಯವನ್ನು ಅರ್ಥ ಮಾಡಿಕೊಂಡು ಜೀವನ ನಡೆಸು ಅಂತ ವೇದಗಳು ಹೇಳುತ್ತೆ. ಆದರೆ ನಮಗೆ ಆ ಒಂದು ತಾಳ್ಮೆಯೂ ಇಲ್ಲ, ಆ ಒಂದು ವ್ಯವಧಾನವೂ ಇಲ್ಲ. ಹಾಗಾಗಿ ಏನು ನಾವು ಮಾಡ್ತೀವಿ, ನಮ್ಮ ಸನಾತನ ಧರ್ಮ ನಮಗೆಲ್ಲವನ್ನೂ ಹೇಳ್ಕೊಡ್ತಾ ಬರ್ತಾ ಇದೆ. ಆ ಧರ್ಮವನ್ನು ಅನುಸರಣೆ ಮಾಡೋದಕ್ಕೆ ನಮಗೆ ಮನಸ್ಸು ಇಲ್ಲ, ನಂಬಿಕೆಯೂ ಇಲ್ಲ ಆ ಧರ್ಮದ ಮೇಲೆ. ಯಾರು ಏನು ಹೇಳಿದ್ರು ಕೂಡ ಕೇಳಿಕೊಂಡು ನಮ್ಮ ಒಂದು ಮನಸ್ಸನ್ನು ಹುಚ್ಚುಚ್ಚಾಗಿ ಹರಿತಾ ಬಿಡ್ತೀವಿ. ಏನೆಲ್ಲ ಮಾತಾಡೋದು ಬೇರೆ ವಿಚಾರ, ಎದುರಿಸಿ ನಿಲ್ಲೋದು ಬಹಳ ಕಷ್ಟಕರವಾದ ಒಂದು ವಿಚಾರ. ಜೀವನ ಅಂದ ಮೇಲೆ ನಮ್ಮಲ್ಲಿ ಬರುವಂತಹ ಅಡೆತಡೆಗಳನ್ನು, ನಮ್ಮಲ್ಲಿ ಬರುವಂತಹ ಅನೇಕ ವಿಧವಾದ ತಾಪತ್ರಯಗಳನ್ನು ಎದುರಿಸಬೇಕಾದ್ರೆ ನಮ್ಮ ಜೊತೆಯಲ್ಲಿ ಒಂದು ಅತ್ಯದ್ಭುತವಾದ ಆತ್ಮಶಕ್ತಿ ಇರಬೇಕಾಗುತ್ತೆ. ಅಂತಹ ಶಕ್ತಿಯೇ ಸದ್ಗುರು ದತ್ತಾತ್ರೇಯರು. ಆ ದತ್ತಾತ್ರೇಯರ ಆರಾಧನೆ ಭರತ ಹುಣ್ಣಿಮೆಯಲ್ಲಿ, ಮಾಘ ಮಾಸದ ಹುಣ್ಣಿಮೆ ಅಂತಂದರೆ ಬಹಳ ವಿಶೇಷವಾದ ಹುಣ್ಣಿಮೆ. ಈ ಸಂದರ್ಭದಲ್ಲಿ ನಾವು ಪೂಜೆಯನ್ನು ಮಾಡುವಂಥದ್ದು, ಪ್ರಾರ್ಥನೆಯನ್ನು ಮಾಡುವಂಥದ್ದು ಅತ್ಯಂತ ಫಲಕಾರಿಯಾಗಿರುತ್ತೆ. ಅಂತಹ ಶುಭ ದಿನ ಸದ್ಗುರು ದತ್ತಾತ್ರೇಯರ ಮೂಲಮಂತ್ರ ಹೋಮ ನಮ್ಮ ದತ್ತಪೀಠದಲ್ಲಿ, ಹೊಸಕೆರೆಹಳ್ಳಿ ಬೆಂಗಳೂರಿನಲ್ಲಿರತಕ್ಕಂತಹ ದತ್ತಪೀಠದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ಪೌರ್ಣಮಿಯಲ್ಲೂ ಕೂಡ ಈ ಒಂದು ದತ್ತಾತ್ರೇಯ ಮೂಲಮಂತ್ರ ಹೋಮ ಅನ್ನೋದು ವಿಶೇಷ. ಈ ದತ್ತಾತ್ರೇಯ ಮೂಲಮಂತ್ರ ಹೋಮದ ವಿಶೇಷತೆಗಳೇನು, ಇದರಿಂದ ಯಾವ ಸಮಸ್ಯೆಗಳಿಗೆ ನಾವು ಆಚೆ ಬರಬಹುದು? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.